ಟೋಟಲ್ ಕನ್ನಡದ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಮೋಹನ್ ಕಾಮಾಕ್ಷಿ ಕಳೆದ ಕೆಲವು ದಿನಗಳಿಂದ ನಮ್ಮ ವಾಹಿನಿಯಲ್ಲಿ ಮನಸಾರೆ ಕಾರ್ಯಕ್ರಮದಲ್ಲಿ ಕನ್ನಡದ ಹಿರಿಯ ಸಾಹಿತಿ ನಿರ್ಮಾಪಕ ನಿರ್ದೇಶಕ ಆದಂಥ ಸಿ ವಿ ಶಿವಶಂಕರ್ ಅವರ ಮಗ ಶ್ರೀ ಭಾರದ್ವಾಜ್ ಅವರ ಸಂದರ್ಶನ ನೀವು ನೋಡ್ಕೊಂಡು ಬಂದಿದ್ದೀರಿ ಅದರ ಮುಂದುವರೆದ ಭಾಗವಾಗಿ ಇವತ್ತು ನಮ್ಮ ಜೊತೆ ಸಿ ವಿ ಅವರ ಇನ್ನೊಬ್ಬ ಪುತ್ರರಾದಂಥ ಲಕ್ಷ್ಮಣ್ ಅವರು ಬಂದಿದ್ದಾರೆ ಅವರ ತಂದೆ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ನಿಮ್ಮೆಲ್ಲರ ಪರವಾಗಿ ಅವರನ್ನು ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ನಮಸ್ಕಾರ ಲಕ್ಷ್ಮಣ್ ಸರ್ ಸರ್ ನಮಸ್ಕಾರ ನೀವು ಬಹುಶಃ ಕಾರ್ಯಕ್ರಮಗಳು ನೋಡ್ತಾ ಇದ್ದೀರಿ ಅನ್ಸುತ್ತೆ ಸರ್ ಟೋಟಲ್ ಕನ್ನಡ ಇವತ್ತಿನ ದಿನಗಳಲ್ಲಿ ಯುವಕರಿಗೆ ಕನ್ನಡವನ್ನು ಸರಳವಾಗಿ ಅದರಲ್ಲೂ ಇವತ್ತು ಫ್ಯಾಷನೇಬಲ್ ಆಗಿ ಅಂದರೆ ಕನ್ನಡನ ಒಂದು ರೀತಿ ಅವರು ಪ್ರೀತಿಸೋ ರೀತಿಯಲ್ಲಿ ನಿಮ್ಮ ಕಾರ್ಯಕ್ರಮಗಳು ಬಿತ್ತರ ಆಗ್ತಾ ಇದೆ ಮತ್ತು ನೀವು ಎಷ್ಟೋ ಕಾರ್ಪೊರೇಟ್ ಕಂಪನಿ ನಾನು ಒಬ್ಬ ಕಾರ್ಪೊರೇಟಲ್ಲಿ ಕೆಲಸ ಮಾಡೋದ್ರಿಂದ ತುಂಬ ತುಂಬ ಬುಕ್ಸ್ ಇರ್ಬೋದು ಅಥವಾ ಯಾವುದೇ ಒಂದು ಇರ್ಬೋದು ಅದಕ್ಕೊಂದು ನೀವು ಪ್ರೇರಣೆ ಅವ್ರಿಗೆಲ್ಲ ಸಾಹಿತಿಗಳಿರ್ಬೋದು ಎಲ್ಲರಿಗೂ ಒಂದು ಅದು ಪ್ರೇರಣೆಯಾಗಿ ಇದು ಮಾಡಬೇಕು ಅನ್ನೋದು ಯುವಕರಲ್ಲಿ ಕೂಡ ನೀವು ಮಾಡ್ತಿದ್ದೀರಾ ನಿಮ್ಮ ಕಾರ್ಯಕ್ರಮಗಳೆಲ್ಲ ನೋಡ್ತಾ ಇರ್ತೀನಿ ನಿಮಗೆ ಅತ್ಯಂತ ಕನ್ನಡದ ಬಗ್ಗೆ ಕನ್ನಡ ಸಾಹಿತಿಗಳ ಬಗ್ಗೆ ಅಥವಾ ಸಿನಿಮಾ ರಂಗ ಯಾವುದೇ ರಂಗದ ಬಗ್ಗೆ ನೀವು ಇಟ್ಕೊಂಡಿರೋ ಪ್ರೀತಿಗೆ ನಾನು ನಿಜವಾಗಲೂ ಧನ್ಯವಾದಗಳನ್ನ ಥ್ಯಾಂಕ್ ಯು ಸರ್ ನೀವು ಹೇಳಿದಾಗೆ ನಮ್ಮ ಸಂಸ್ಥೆಯಿಂದ ಲಕ್ಷ್ಮೀಕಾಂತ್ ಅವರು ಪ್ರತಿ ವರ್ಷ ಬಂದರೆ ಸಾಕು ನವಂಬರ್ ಆದರೆ ಐ ಟಿ ಕಂಪ್ನಿಗಳಿಗೆಲ್ಲ ಹೋಗಿ ಕ ಸ್ಟಾಲ್ಸ್ ಹಾಕಿ ಹೌದು ಕನ್ನಡ ಪುಸ್ತಕಗಳನ್ನೆಲ್ಲ ಮಾರಾಟಕ್ಕಿಟ್ಟು ಕರೆಕ್ಟ್ ಅದರಲ್ಲಿ ಡಿಸ್ಕೌಂಟು ಬೇರೆ ಅಲ್ಲಿ ಎಷ್ಟು ಕೊಟ್ಟರು ಕೂಡ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಐ ಟಿಲಿ ಕೂಡ ನಮ್ಮ ಕನ್ನಡ ಗೊತ್ತಾಗಲಿ ಕನ್ನಡದ ಎಂಥ ಸಾಹಿತ್ಯ ಇದೆ ಇವೆಲ್ಲ ಗೊತ್ತಾಗ್ಲಿ ಅಂತ ಟೀ ಶರ್ಟ್ ಕೂಡ ಟೀ ಶರ್ಟ್ಸ್ ಅಲ್ಲ ಟೋಟಲ್ ಕನ್ನಡ ಸ್ಟೋರ್ ಹೋಗ್ಬಿಟ್ರೆ ಅಂತ ಹೌದು ಫೋರ್ ಬ್ಲಾಕ್ ಅಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟಿದ್ದು ಎಲ್ಲಾ ವಿಚಾರ ಸಿಗುತ್ತೆ ಕರೆಕ್ಟ್ ಇನ್ಕ್ಲೂಡಿಂಗ್ ಗಡಿಯಾರ ವಾಚ್ ಕರೆಕ್ಟ್ ಕನ್ನಡದಲ್ಲಿರೋ ಗ್ರೀಟಿಂಗ್ಸ್ ಹೌದು ಹೌದು ಪುಸ್ತಕಗಳು ಡಿ ವಿ ಡಿಗಳು ಹೌದು ಹಳೆಯ ಕ್ಯಾಸೆಟ್ಸ್ ಎಷ್ಟು ಕಲೆಕ್ಷನ್ಸ್ ಇದೆ ಅಂತಂದ್ರೆ ಖಂಡಿತ ನಾವು ಹೇಳ್ತಿರ್ತೀವಿ ನಮ್ಮ ವೀಕ್ಷಕರಿಗೆ ಸದ್ಯ ಆದ್ರೆ ಜಯನಗರ್ ಕಡೆ ಬಂದಾಗ ಬೆಂಗಳೂರಿಗೆ ಏನು ವಿಸಿಟ್ ಮಾಡಿ ನಮ್ಮ ಆಫೀಸ್ಗೆ ಅಂತ ಖಂಡಿತ ಸೊ ಅದು ಒಂದು ಪ್ಲಸ್ ಈ ಜೊತೆಗೆ ನಮ್ಮ ನೀವು ನಮ್ಮ ಚಾನಲ್ಗೆ ರೆಗ್ಯುಲರ್ ವ್ಯೂಯರ್ಸ್ ಪ್ಲಸ್ ನೀವು ಕಮೆಂಟ್ಸ್ ಆಗ್ತಿರ್ತೀರ ನಿಮ್ಮ ಜೊತೆ ನಾನು ಆಲ್ರೆಡಿ ಫೋನ್ ಅಲ್ಲಿ ಸರ್ ಇವತ್ತು ಡೈರೆಕ್ಟ್ ಆಗಿ ಕೂತ್ಕೊಂಡು ಒಂದು ಇಂಟರ್ವ್ಯೂ ಮಾಡುವಂಥ ಅವಕಾಶ ನಂಗೆ ಸಿಕ್ಕಿದ್ದು ತುಂಬಾ ಖುಷಿ ಆಗ್ತಾ ಇದೆ ಇತ್ತೀಚೆಗೆ ನಿಮ್ಮ ಅಣ್ಣ ಅವರ ಕಾರ್ಯಕ್ರಮಗಳು ನೋಡ್ತಾ ಬಂದಿದ್ದೀರಿ ನೀವು ಅವರು ನಿಮ್ಮ ತಂದೆಯವ್ರ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ಹಂಚ್ಕೊಂಡಿದ್ದಾರೆ ಅವರ ವ್ಯೂ ಅವರು ನೋಡಿದ ಹಾಗೆ ಅವರು ನೋಡಿದ ಹಾಗೆ ಸೊ ನೀವು ನೋಡಿದ ಹಾಗೆ ನಿಮ್ಮ ತಂದೆಯವ್ರ ಬಗ್ಗೆ ಮತ್ತಷ್ಟು ವಿಚಾರಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸೋಣ ಅನ್ನೋದು ನಮ್ಮ ಉತ್ಸಾಹ ಖಂಡಿತ ಸರ್ ಸರ್ ಹೇಳಿ ಈಗ ನಿಮ್ಮ ತಂದೆಯವ್ರನ್ನ ನೀವು ಹೇಗೆ ಕಂಡ್ರಿ ಅಂದರೆ ಅವರು ಇಂಟರ್ವ್ಯೂ ನೀವು ನೋಡಿದಿರಿ ಓ ಅದು ಬಿಟ್ಟು ಪ್ರತಿಯೊಬ್ಬರು ಮನೇಲಿ ಎಲ್ಲ ಇದ್ರೂ ಕೂಡ ಅವ್ರಿಗೆ ಗೊತ್ತಿರೋ ಇನ್ಸಿಡೆಂಟ್ಸ್ ನಿಮ್ಗೆ ಗೊತ್ತಿಲ್ಲದೆ ಇರ್ಬೋದು ನಿಮ್ಗೆ ಗೊತ್ತಿರೋ ಇನ್ಸಿಡೆಂಟ್ಸ್ ಅವ್ರಿಗೆ ಗೊತ್ತಿಲ್ಲದೇ ಇರ್ಬೋದು ಇರ್ಬೋದು ಸೊ ಹಾಗಾಗಿ ನೀವು ಕಂಡ ಹಾಗೆ ನಿಮ್ಮ ತಂದೆ ಸರ್ ನಮ್ಮ ತಂದೆ ಆಶಾವಾದಿ ಹ್ಞೂ ಯಾವತ್ತೂ ಎಲ್ಲೂ ಎದೆಗುಂದಲಿಲ್ಲ ಎಂಥ ಕಷ್ಟಗಳ ಬರಲಿ ಏನೇ ಆಗಲಿ ಅದನ್ನು ಧೈರ್ಯವಾಗಿ ಎದುರಿಸಿದಂಥ ವ್ಯಕ್ತಿ ಸೋಮಾರಿತನ ಅನ್ನೋದಕ್ಕೆ ವಿರುದ್ಧವಾಗಿದ್ದವ್ರು ಅವರು ಯಾವತ್ತೂ ಆ ಸೋಂಬೇರಿತನ ಅನ್ನೋದೇ ಇಲ್ಲ ಅವರಲ್ಲಿ ಧೈರ್ಯಶಾಲಿ ಕೂಡ ಆಮೇಲೆ ಅವರಿಗೆ ಎಲ್ಲರಲ್ಲೂ ಪ್ರೀತಿ ಎಲ್ಲರನ್ನೂ ಪ್ರೀತಿಸ್ತಾ ಇದ್ರು ಮನೆಯವರು ಅಂತ ಅಲ್ಲ ಮನೆಯವರಲ್ಲಿ ಹೆಚ್ಚಿಗೆ ಮೊಮ್ಮಕ್ಕಳನ್ನು ತುಂಬ ಪ್ರೀತಿಸೋರು ಇತ್ತೀಚಿನ ಒಂದು ವರ್ಷಗಳಿಂದ ಆದರೂ ಕೂಡ ಎಲ್ಲ ಯುವಕರಲ್ಲಿ ಬೆರೆಯೋದು ಯುವಕರಲ್ಲಿ ಏನೇನು ಆ ಉತ್ಸಾಹ ಅದೇ ಉತ್ಸಾಹ ಇಟ್ಕೊಂಡ್ರಂಥ ಒಬ್ಬ ಪರಿಪೂರ್ಣವಾದಂಥ ವ್ಯಕ್ತಿ ನಮ್ಮ ತಂದೆ ನಿಜವಾಗ್ಲೂ ಇವತ್ತು ಕಾಲವಾಗಿದ್ದಾರೆ ಅನ್ನೋದು ನಂಬಕೆ ಇಲ್ಲ ನನಗೆ ಸರ್ ಅಲ್ಲ ಅವತ್ತು ಏನಾಯಿತು ನಿಮ್ಮ ತಂದೆ ಕಾಲವಾದ ದಿನ ಕನ್ನಡದ ಘಟನೆ ನಾನು ನಿಮ್ಗೆ ಹೇಳಬೇಕು ಬೆಳಗ್ಗೆ ಯಾವುದೋ ವಿಚಾರಕ್ಕಾಗಿ ನಾವು ಇಲ್ಲಿ ಬಂದಿದ್ದರು ಅಂದರೆ ನಮ್ಮ ಚಾನಲ್ಗೆ ಒಂದಷ್ಟೇನು ಒಂದು ಹೊಸ ಸೀರೀಸ್ ಮಾಡೋಣ ಸರ್ ನಾನು ಹೇಳಿದ್ದಕ್ಕೆ ಸರ್ ಖಂಡಿತ ಮಾಡೋಣ ಒಂದಷ್ಟು ಕಾಮಿಡಿ ಸೀರೀಸ್ ಕೂಡ ಮಾಡೋಣ ಪ್ಲಸ್ ನಾನು ಈಗ ಆಲ್ರೆಡಿ ಒಂದು ಕ್ರೈಮ್ ಸೀರೀಸ್ ಸ್ಟಾರ್ಟ್ ಮಾಡಿದ್ದೀನಿ ಅದರದ್ದು ಅವರು ನನಗೆ ಲೆಂತ್ ಎಲ್ಲ ತೋರಿಸಿದ್ರು ಹ್ಞೂ ಸರ್ ಇದನ್ನು ಚೂರು ಜಾಸ್ತಿ ಮಾಡೋಣ ಬರೀ ಎರಡು ನಿಮಿಷ ಮೂರು ನಿಮಿಷ ಹತ್ರ ಸಾಲಲ್ಲ ವ್ಯೂವರ್ಸ್ ಅಟ್ಲೀಸ್ಟ್ ಒಂದು ಹತ್ತು ನಿಮಿಷ ಮಾಡೋಣ ಅಂತ ಹೇಳಿ ಎಲ್ಲ ರೂಪುರೇಷೆಗಳೆಲ್ಲ ಮೇಲೆ ಮಂಜುನಾಥ್ ಅವರು ಕೂಡ ಇದ್ದರು ಹೀಗೆ ಮಾತಾಡ್ತಾ ಮಾತಾಡ್ತಾ ನಿಮ್ಮ ತಂದೆಯವ್ರ ವಿಚಾರ ಬಂತು ಸರ್ ನಿಮ್ಮ ತಂದೆಯವ್ರನ್ನ ಇಂಟರ್ವ್ಯೂ ಮಾಡ್ಬೇಕು ಅನ್ಕೊಂಡು ನಮಗೆಲ್ಲ ಆಗ್ತಾನೆ ಇಲ್ಲ ಅದು ಇತ್ತೀಚೆಗೆ ಬೇರೆ ಮಾತು ಸ್ಪಷ್ಟ ಇಲ್ವಂತ ಸೊ ಒಂದು ಕೆಲಸ ಮಾಡ್ತೀವಿ ನಾವೇ ನಿಮ್ಮ ಮನೆಗೆ ಬಂದ್ಬಿಡ್ತೀವಿ ಅವ್ರ ಇಲ್ಲಿಗೆ ಬರೋದು ಬೇಡ ನೀವು ಜೊತೆಗಿದ್ರೆ ಅಥವಾ ನಿಮ್ಮ ಬ್ರದರು ಜೊತೆಗಿದ್ರೆ ಸೊ ಎಲ್ಲರನ್ನು ಕೂರಿಸಿ ಒಂದು ಕಾರ್ಯಕ್ರಮ ಮಾಡಿಬಿಡೋಣ ಸರ್ ಸದ್ಯದಲ್ಲೇ ಅಂತ ಹೇಳಿದ್ವಿ ಅವರು ಎಲ್ಲ ಒಪ್ಕೊಂಡೆಲ್ಲ ಹೋದರು ಅವರು ಹೋಗಿದ್ದಾರೆ ಸರ್ ಅವರು ಹೋಗಿ ಟೂ ಅವರ್ಸ್ಗೆ ಫೋಟೋ ಬರ್ತಾ ಇದೆ ಫೇಸ್ಬುಕ್ಕಲ್ಲಿ ಸಿ ವಿ ಶಿವಶಂಕರ್ ಅವರು ಇನ್ನಿಲ್ಲ ಅಂದ್ಬಿಟ್ಟು ನಮಗೆ ಶಾಕ್ ನನಗೆ ಹೆಂಗೆ ಕೇಳೋದು ಈ ವಿಚಾರನ ಈಗ ತಾನೇ ಅವ್ರು ಮಾತಾಡ್ಕೊಂಡು ಹೋಗಿದ್ದಾರೆ ಅಂತ ಸರಿ ಮೆಸೇಜು ಕ ಸುಮ್ಮನೆ ಫೋನ್ ಮಾಡಿ ಅವ್ರು ಕೇಳಿದೆ ಸರ್ ಏನೋ ವಿಚಾರ ಬರ್ತಿದ್ದೆ ಏನಿದು ಅಂತ ಹಾಂ ಹೌದು ಸರ್ ಹಿಂಗೆ ಆಗೋಯ್ತು ಅದು ಅದು ನಮ್ಮ ತಂದೆ ಬೆಳಗ್ಗೆ ನಾನು ಪ್ರತಿ ದಿವಸ ಒಂದು ನಂದೊಂದು ಕಾಯಕ ಏನು ಅಂದರೆ ನನ್ನ ಮಗಳನ್ನ ಕಾಲೇಜಿಗೆ ಮೆಟ್ರೋ ಹತ್ತಿಸ್ಬಿಟ್ಟು ಬಂದು ನಮ್ಮ ತಂದೆನ ಕರ್ಕೊಂಡು ಪಾರ್ಕ್ಗೆ ಬಿಟ್ಬಿಟ್ಟು ಹೋಗೋದು ಪಾರ್ಕಿಗೆ ಕವತ್ತು ಬಿಟ್ಟೆ ಪಾರ್ಕಲೆಲ್ಲ ತಮಾಷೆಗೆ ಮಾತಾಡ್ಕೊಂಡು ಎಲ್ಲ ಬಂದರು ತರಕಾರಿ ತಗೊಂಡ್ ಬಂದರು ಯೂಶಲಿ ಅವ್ರು ತರಕಾರಿ ತೊಗೊಂಡ್ಬರ್ತಾರೆ ಅವರೇನೆ ಇದು ಮಾಡಲ್ಲ ಆಟೋದಲ್ಲಿ ಬಂದು ಇಳಿದ್ರು ಸಿ ಸಿ ಟಿ ವಿದಲ್ಲೆಲ್ಲ ನೋಡಿದ್ವಿ ಅವ್ರಿಗೇನಾದ್ರೂ ಸುಸ್ತಾಗಿತ್ತಾ ಏನು ಅಂತೆಲ್ಲ ನೋಡಿದ್ವಿ ಏನೂ ಇಲ್ಲ ಹಿ ವಾಸ್ ಪ್ರಟಿ ನಾರ್ಮಲ್ ಬಂದರು ಮಧ್ಯಾಹ್ನ ಸ್ನಾನ ಮಾಡಿ ಪೂಜೆ ಮಾಡ್ತಾರೆ ಚೆನ್ನಾಗಿ ಪೂಜೆ ಮಾಡಿದ್ರು ಇಷ್ಟಪಟ್ಟು ಊಟ ಮಾಡಿದ್ರು ಅವತ್ತು ಅದೇನೋ ಅವತ್ತು ಸ್ವಲ್ಪ ಜಾಸ್ತಿನೇ ಊಟ ಮಾಡಿದ್ರು ಅಂತ ಹೇಳ್ಬೋದು ಮಾಡಿ ಕೈ ತೊಳ್ಕೊಂಡು ಬಂದರು ನಾನು ಮೇಲ್ಗಡೆ ಹೋಗಿದ್ದೆ ಬಿದ್ದರು ನಮ್ಮ ತಾಯಿಗೆ ಹೋಗಿದ್ರು ಅಯ್ಯೋ ಅಪ್ಪ ಬಿದ್ದಿದ್ದಾರೆ ಅಂತ ಓಡ್ ಬಂದ್ವಿ ಅವ್ರು ಒಂದೊಂದ್ಸಲಿ ಬೀಳೋರು ಬಿದ್ದರೆ ಒಂದು ಹತ್ತು ಸೆಕೆಂಡಲ್ಲಿ ಎದ್ಬಿಡೋರು ಹ್ಞೂ ಆ ಬಿದ್ದಿದ್ದು ಅವತ್ತು ಹೇಳೇ ಇಲ್ಲ ಹ್ಞೂ ಆಮೇಲೆ ಕೈ ಹಿಡ್ಕೊಂಡು ಅಪ್ಪ ಅಪ್ಪ ಅಂದಾಗ ಒಂದಲ್ಲಿ ದೀರ್ಘವಾಗಿ ಒಂದು ಉಸಿರು ಉಸಿರು ತಗೊಂಡ್ರು ನನಗೆ ಅನುಮಾನ ಬಂತು ಪಕ್ಕದಲ್ಲಿ ಯಾರೋ ಪಾಪ ಕೆಲಸದವ್ರು ಇದ್ದಾರೆ ಕರ್ಕೊಂಡು ಹೋದೆ ಹಾಸ್ಪಿಟ್ಲಿಗೆ ಡಿಕ್ಲೇರ್ ಡೆಡ್ ಆದರೆ ತುಂಬ ಜೀವನ ನಡೆಸಿದ್ದಾರೆ ಅನ್ನೋದೊಂದು ಸಂತೋಷವಾಗಿ ನಾವು ಖಂಡಿತವಾಗಿಯೂ ತುಂಬ ಜೀವನ ನಡೆಸಿದ್ದಾರೆ ಸಂತೋಷ ಜೀವನ ನಡೆಸಿದರೆ ಕೊನೆಯಲ್ಲಂತೂ ಅವರು ನನ್ನ ಜೊತೆ ಮಾಡಿದಂಥ ಒಂದು ಆ ಒಂದು ರೀಲ್ಸ್ ಕೂಡ ತುಂಬ ತುಂಬ ಅಲ್ಲ ರೀಲ್ಸ್ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ ಜೊತೆ ಖಂಡಿತ ಬಟ್ ಏನಂದ್ರೆ ಅವರ ಜೀವನಾನ ತುಂಬು ಜೀವನ ಅಂತ ಯಾಕೆ ಹೇಳಿದೆ ಅಂತಂದ್ರೆ ಏನೋ ಕೊರಗಿಂದನೋ ಅಥವಾ ಇನ್ನೂ ಇನ್ನೊಂದು ದಿನಿಂದನೋ ಹೇಳೋ ಬದಲು ನೀವು ಹೇಳಿದಾಗ ಅವರು ಉತ್ಸಾಹ ಇತ್ತಲ್ಲ ಹೌದು ಹೌದು ಪ್ರತಿಯೊಬ್ಬರ ಜೊತೆ ಅವ್ರು ಬರೀತಿದ್ದಂಥದ್ದು ಯಾರೇ ಹೋದ್ರು ನಾನು ಬೇರೆ ಕೆಲವು ಇಂಟರ್ವ್ಯೂಗಳು ಕೂಡ ನೋಡಿದ್ದೆ ಅವ್ರಿಗೆ ವಿಚಾರ ಹೇಳಬೇಕು ವಿಚಾರ ಹೇಳಬೇಕು ಹೇಳ್ಬೇಕು ಅನ್ನೋ ತುಡಿತ ತುಂಬಾ ಇರ್ತಾ ಇತ್ತು ಹೌದು ಹೌದು ಸೊ ಅದನ್ನ ನಾನು ಅಬ್ಸರ್ವ್ ಮಾಡಿದ್ದೆ ನಾನು ಹೌದೌದು ಬಟ್ ನಾವು ಅನ್ಕೊಳ್ಳೋ ಅಷ್ಟೊತ್ತಿಗೆ ಏನಾಯ್ತು ಅವರು ಎಲ್ಲೋ ಹೋಗಿದ್ರಲ್ಲ ಸಮ್ಮೇಳನಕ್ಕೂ ಎಲ್ಲೋ ಹೋಗಿದ್ದಾಗ ಇಲ್ಲ ಅವ್ರಿಗೆ ಸ್ಟ್ರೋಕ್ ಆಗಿದ್ದು ಸ್ಟ್ರೋಕ್ ಆಗಿದ್ದು ಏನ್ ಕಾರಣ ಅಂದ್ರೆ ಅವ್ರು ಇಲ್ಲಿಂದ ಅಂತರ ಇದು ರಾಷ್ಟ್ರೀಯ ಚಲನಚಿತ್ರ ಉತ್ಸವ ಸಮಿತಿ ಸದಸ್ಯರಾಗಿದ್ರು ಸದಸ್ಯರಾದಾಗ ಅವ್ರಿಗೆ ಊಟದಲ್ಲಿ ವ್ಯತ್ಯಾಸ ಆಯ್ತು ಊಟದಲ್ಲಿ ವ್ಯತ್ಯಾಸ ಆದಾಗ ಅವ್ರಿಗೆ ಸೋಡಿಯಂ ಲೆವೆಲ್ ಕಮ್ಮಿ ಆಗೋಯ್ತು ಸೋಡಿಯಂ ಲೆವೆಲ್ ಕಮ್ಮಿಯಾಗಿ ನಂಗೆ ತಲೆ ತಿರುಗ್ತಾ ಇದೆ ಅಂತ ಫೋನ್ ಮಾಡಿದ್ರು ನನಗೆ ನಾನು ಹೇಳಿದೆ ಫಸ್ಟ್ ನೀವೇನು ಮಾಡಬೇಡಿ ಡೆಲ್ಲಿ ಇದ್ದಾರೆ ನಾನು ಬೆಂಗಳೂರಲ್ಲಿದ್ದೀನಿ ಸೀದಾ ಹೋಗೊಂದು ಆಸ್ಪತ್ರೆಗೆ ಸೇರ್ಕೊಂಬಿಡಿ ಅದೇನಾರು ಆಗ್ಲಿ ಫಸ್ಟ್ ಹೋಗಿ ಅಡ್ಮಿಟ್ ಆಗ್ಬಿಡಿ ಯಾವುದೇ ಸ್ಥಿತಿಲಿ ಹೋದ್ರು ಸದ್ಮಾಡಿದ್ರು ಆಮೇಲೆ ನಾನು ಫ್ಲೈಟ್ ಟಿಕೆಟ್ ಬುಕ್ ಮಾಡಿಬಿಟ್ಟೆ ಬುಕ್ ಮಾಡಿದ ತಕ್ಷಣ ಮತ್ತೆ ಫೋನ್ ಬಂತು ಅವನು ನಾನೇನೋ ಕ್ಯಾಬ್ ಕ್ಯಾಬಿಗೆ ಬುಕ್ ಮಾಡಿದ್ದೆ ಬೆಳಗ್ಗೆ ಹೋಗೋಣ ಅಂತ ಅವ್ನು ಬಂದಿರಬೇಕು ಮಿಸ್ಟ್ ಕಾಲ್ ಅಂತ ಮಾಡಿದ್ರೆ ಅದು ಹಾ ಹಾಸ್ಪಿ ಹಾಸ್ಪಿಲ್ಗೆ ಹೋಯಿತು ಫೋನ್ ಎತ್ಕೊಂಡ್ರೆ ನಿಮ್ಮ ಶಿವಶಂಕರ್ ಏನಾಗಬೇಕು ಅಂತ ಕೇಳಿದ್ರು ಫಸ್ಟ್ ಕ್ವಶನ್ ಕೇಳಿದ್ದ ಡಾಕ್ಟರ್ ನನಗೆ ಫುಲ್ ಶಾಕ್ ಆಗಿಬಿಟ್ಟೆ ನಾನು ಯಾಕೆ ಈ ಥರ ಪ್ರಶ್ನೆ ಏನಾಗಿದೆ ಅಂತ ಕೇಳಿದೆ ಏನೂ ಆಗಿಲ್ಲ ಅವ್ರಿಗೆ ಈ ಥರ ಸೋಡಿಯಂ ಲೆವೆಲ್ ಕಂಪ್ಲೀಟ್ ಡೌನ್ ಆಗಿದೆ ಅವರು ಐ ಸಿ ಯುನಲ್ಲಿ ಇದ್ದಾರೆ ಅಂತ ಹೇಳಿದ್ರು ಸರಿ ಹೋದೆ ಹೋದಾಗ ಆರಾಮಾಗಿದ್ದರು ಓಕೆ ಆ ಟೈಮಲ್ಲಿ ಮಾತಾಡಿಕೊಂಡೆಲ್ಲ ಚೆನ್ನಾಗಿದ್ರು ಅಲ್ಲಿ ನನ್ನ ಪ್ರಕಾರ ಮೆಡಿಕಲ್ ನೆಗ್ಲಿಜೆನ್ಸ್ ಆಗಿದೆ ಅನ್ನೋದು ನನ್ನ ಅಭಿಪ್ರಾಯ ಏನಾಗಿರ್ಬೋದು ಅಂದರೆ ಸೋಡಿಯಂ ಲೆವೆಲ್ ಕಮ್ಮಿ ಆದಾಗ ಸೆಲೆನ್ ಜಾಸ್ತಿ ಕೊಟ್ಟಿದ್ದಾರೆ ಸೆಲೆನ್ ಜಾಸ್ತಿ ಕೊಟ್ಟಾಗ ಅದು ಸ್ಟ್ರೋಕ್ ಆಗಿರ್ಬೋದು ನಾನು ನಮ್ಮ ಅಣ್ಣಂಗೆ ಹೇಳಿದೆ ನಾನು ಅವ್ರ ರೂಮಲ್ಲೇ ಹೇಳ್ಕೊಂಡೆ ಅವ್ರಿಗೆ ಅಂತ ಒಂದು ಇಂಟರ್ನ್ಯಾಷನಲ್ ಇದರಲ್ಲಿ ಸ್ಟಾರ್ ಹೋಟ್ಲಲ್ಲಿ ಕೊಟ್ಟಿದ್ರು ಪಾಪ ಅವ್ರ ಹಾಸ್ಪಿಟಲಲ್ಲಿ ಸುಮಾರು ಒಂದು ವಾರ ಹೊರಗಡೆ ಕಾದಿದ್ದೀನಿ ನಾನು ಐ ಸಿ ಯು ಒಳಗಡೆ ನಾನು ಹೊರಗಡೆ ಅಂಥ ಹೀನಾಯನ ಸ್ಥಿತಿ ಗೊತ್ತಿನ ದಿವಸ ಅಂದರೆ ಬೇಜಾರಾಗೋಗ್ಬಿಡ್ತು ಯಾ ಯಾರೂ ಇಲ್ಲ ನನಗೆ ಡೆಲ್ಲಿನಲ್ಲಿ ಗೊತ್ತಿಲ್ಲ ಆಮೇಲೆ ತಕ್ಷಣ ಅವ್ರಿಗೆ ಸ್ಟ್ರೋಕ್ ಆಯಿತು ಸ್ಲರಿಂಗ್ ಶುರುವಾಯಿತು ಮಾತ್ರ ಅವನ ಕೇಳಿದ ಡಾಕ್ಟರ್ ಯಾಕೆ ಹಿಂಗಾಯ್ತು ಅಂತ ಏನು ಅದು ಮಾಮೂಲಿ ಏನೋ ಸ್ಟ್ರೋಕ್ ಆಗಿದೆ ಅಂತ ಬಟ್ ಸರಿಯಾಗಿ ಟ್ರೀಟ್ಮೆಂಟ್ ಆಗಲಿಲ್ಲ ಅಂತ ಒಂದು ನನ್ನ ಒಂದು ಅನಿಸಿಕೆ ಅದು ಮೆಡಿಕಲ್ ಟರ್ಮ್ಸಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ ಬಟ್ ಅದು ಆಗಿದ್ದು ಇಬ್ರು ಬಹಳ ಸಹಾಯಕ್ಕೆ ಬಂದವರು ಒಬ್ಬರು ಪ್ರಶಾಂತ್ ಅಂತ ಒಬ್ಬರು ಬ್ರಾಡ್ಕಾಸ್ಟಲ್ಲಿದ್ದರು ಅವರು ಪ್ರಸಾರ್ ಭಾರತಿ ಅವರು ಇವತ್ತಿನ ದಿವಸ ಸೆನ್ಸಾರ್ ಆಫೀಸರ್ ಆಗಿದ್ದಾರೆ ಬಹಳ ಒಳ್ಳೆ ವ್ಯಕ್ತಿ ಅವರು ನಮ್ಮ ತಂದೆಗೆ ಅಂದರೆ ನನಗೆ ಹೆಲ್ಪ್ ಮಾಡಿದ್ರು ಡಿ ಎ ಗಿ ಎಲ್ಲ ಕೊಡಬೇಕಾಯ್ತು ಅವರು ಅದೆಲ್ಲ ಇರುತ್ತಲ್ಲ ಅವರು ಡಿ ಆರ್ ನೆಸೆಲ್ಲ ಒಂದ್ಸಲ ಅದೆಲ್ಲ ತರಿಸ್ಕೊಡ್ಬೇಕು ಅಂತ ಹೇಳಿ ಅವರು ನನಗೆ ತುಂಬ ಸಪೋರ್ಟ್ ಮಾಡಿದ್ರು ಹೋಗ್ರಿ ಗೌರ್ಮೆಂಟ್ ಆಫೀಸ್ಗೆ ಹೋಗಿ ಕೇಳಿ ಕೇಳಿರಿ ಯಾಕೆ ಕೊಡೋಲ್ಲ ಅಂತಾರೆ ನಾನು ಹೇಳ್ತೀನಿ ಫೋನ್ ಮಾಡಿ ಅಂತ ಅಲ್ಲಿ ಎಂಥ ಜನ ಇದ್ದಾರೆ ಅಂದರೆ ದುಡ್ಡು ಕೊಟ್ಟಿದರೆ ಓಕೆ ಅಲ್ಲೂ ಐನೂರು ರೂಪಾಯಿ ಹಿಡ್ಕೊಂಡು ಇದ್ದಾರೆ ನಾನು ಹೇಳಿದೆ ಏನು ಮೇಡಮ್ ಈ ಥರ ಮಾಡ್ತೀರಾ ನೀವು ಅಂತ ಹಿಂದೀಲ ಕೇಳಿದೆ ಅಯ್ಯೋ ಕೊಟ್ಟಿಲ್ವಾ ಅಂತ ಡ್ರಾನಲ್ಲಿ ಇಟ್ಕೊಂಡಿದ್ದಾಳೆ ಅಮ್ಮ ನಂಗೆ ಅಸಹ್ಯ ಆಗೋಗ್ಬಿಡ್ತು ಓದ್ತು ನೋಡಿ ಈ ಬೇಡ ಬೇಡಪ್ಪ ನಮ್ಮ ಸೌತ್ ಇಂಡಿಯಾಗೆ ಬಂದುಬಿಟ್ರೆ ಸಾಕು ನಾವು ಅನ್ನೋ ಒಂದು ಪರಿಸ್ಥಿತಿಲಿತ್ತು ನಾಗೇಶ್ ಅಂತ ಇದ್ದಾರೆ ಅಲ್ಲಿ ಪಾಪ ಎಲ್ಲರಿಗೂ ಕನ್ನಡ ಸಂಘದ ಅವರು ಕೂಡ ಬಂದು ನಮ್ಮ ತಂದೆಗೆ ತುಂಬ ಇದೆಲ್ಲ ಸಪೋರ್ಟ್ ಮಾಡಿ ಆಮೇಲೆ ವಾಪಸ್ ಬರೋದಕ್ಕೆ ಏರ್ ಇದಕ್ಕೆ ಏರ್ ಟಿಕೆಟು ನಮ್ಮ ಅಪ್ಪನ ಕೊಡ್ತೀವಿ ನನಗೆ ಕೊಡೋಲ್ಲ ಅಂತ ಆದರು ನಾನು ಅಂದೆ ನೀವು ಯಾರೂ ಏನೂ ಕೊಡಬೇಕಾಗಿಲ್ಲ ನಾನೇ ಕರ್ಕೊಂಡು ಹೋಗ್ತೀನಿ ಅವ್ರನ್ನ ನಾನು ಯಾವ್ದು ಇಲ್ಲ ಪ್ರಶಾಂತ್ ಅಂದರು ನೀವೇನು ತಲೆ ಕೆಡ್ಸ್ಕೋಬೇಡಿ ಅದು ಅವ್ರ ಅವ್ರ ಡ್ಯೂಟಿ ಅದು ಕೊಡಬೇಕು ಅವರು ಅವ್ರು ಮಾಡಬೇಕು ಅಂತ ನಮ್ಮ ತಂದೆ ಎರಡು ಮೂರು ಚಿತ್ರಗಳನ್ನು ಸಂಗೊಳ್ಳಿ ರಾಯಣ್ಣ ಇವ್ರದ್ದು ನಮ್ಮ ದರ್ಶನ್ ಅವ್ರದ್ದು ಮತ್ತು ಇನ್ನೊಂದೆರಡು ಚಿತ್ರಗಳನ್ನು ಇದು ಮಾಡಿದರು ರೆಕಮೆಂಡ್ ಮಾಡಿದರು ಇದು ಪ್ರಶಸ್ತಿಗೆ ಅರ್ಹ ಅಂತ ಬರೆದಿದ್ರು ಪಾಪ ನಾನು ಅವ್ರ ರಿಪೋರ್ಟ್ ಸಿಕ್ತು ಮೊನ್ನೆ ಓದ್ತಾ ಇದೆ ದತ್ತಣ್ಣ ಅವ್ರಿಗೊಂದು ಭಾರತ್ ಸ್ಟೋರ್ಟ್ಸ್ಗೆ ಬರೆದಿದ್ರು ದತ್ತಣ್ಣ ಅವರು ಅತ್ಯುತ್ತಮ ಅಭಿನಯಕ್ಕೆ ಒಂದು ಇದು ಪ್ರಶಸ್ತಿ ಸಿಗಬೇಕು ಅನ್ನೋದನ್ನ ಬರೆದು ಅದನ್ನು ನಾನು ಸಿಕ್ತು ಮೊನ್ನೆ ಓದ್ತಾ ಇದ್ದೆ ಪಾಪ ಎಲ್ಲ ಮಾಡಿದ್ರು ಬಟ್ ಅನೌನ್ಸ್ಮೆಂಟ್ ಟೈಮಲ್ಲಿ ಅವ್ರ ಇರಲಿಲ್ಲ ಬಟ್ ಏನಾಯ್ತು ಏನೋ ಗೊತ್ತಿಲ್ಲ ಒಟ್ನಲ್ಲಿ ಅದು ಸಂಗೊಳ್ಳಿ ರಾಯಣ್ಣ ಬರಲಿಲ್ಲ ಅಗ್ನಿ ಅಗ್ನಿಶ್ರೀಧರ್ ಅವ್ರದ ಇನ್ನೊಂದು ಚಿತ್ರ ಆಯ್ತು ಆ ದಿನಗಳು ಅಥವಾ ಹೆದೆಗಾರಿಕೆ ಹೆದೆಗಾರಿಕೆ ಕೂಡ ಬರಲಿಲ್ಲ ಅದು ಬಹಳ ನಮ್ಮ ತಂದೆಗೆ ನೋವಿತ್ತು ಎರಡು ಎರಡು ಮೂರು ಪ್ರಶಸ್ತಿನಾರು ನಾನು ತಗೊಂಡ್ಬರ್ಬೇಕು ಯಾಕಂದ್ರೆ ಅತ್ಯುತ್ತಮ ಚಿತ್ರ ಅದು ಅನ್ನೋದಕ್ಕೋಸ್ಕರ ಸೊ ಈ ಥರ ಆಯಿತು ಇದು ಸ್ಪಷ್ಟವಾಗಿ ಜನಕ್ಕೆ ಗೊತ್ತಾಗಬೇಕು ಅಲ್ಲಿ ಏನಾಗಿದೆ ಸುಮ್ಮನೆ ನಮ್ಮ ತಂದೆ ಹೋಗಿ ಏನೋ ಹುಷಾರಿಲ್ಲದೆ ಬರಲಿಲ್ಲ ಕಂಪ್ಲೀಟ್ ಚಿತ್ರಗಳನ್ನು ನೋಡಿದ್ದಾರೆ ನನಗೆ ನಮ್ಮ ಅಪ್ಪ ಹೇಳಿದ್ದೇನು ಅಂದರೆ ಆ ಕಮಿಟಿಲಿ ಇದ್ದವರು ಚಿತ್ರಗಳನ್ನು ನೋಡ್ತಾನೆ ಇರಲಿಲ್ಲಂತೆ ಓಡಿಸಿ ಮುಂದೆ ನಮ್ಮ ತಂದೆ ಹೇಳಿದ್ರಂತೆ ಹಿಂಗೆ ಯಾಕೆ ಓಡಿಸ್ತೀರಾ ಎಷ್ಟೋ ಜನ ಕಷ್ಟಪಟ್ಟು ಚಿತ್ರ ಮಾಡಿರ್ತಾರೆ ನಾವು ನೋಡೋಕೆ ಬಂದಿರೋದಿಲ್ಲಿ ಸಾರ್ ಎಲ್ಲ ನೋಡ್ತಾ ಇದ್ರೆ ಆಗಲ್ಲ ಸರಿ ಎಲ್ಲ ನೋಡಬೇಕು ಅದಕ್ಕೆ ನಾವು ಕರೆ ಅದಕ್ಕೆ ಕರೆಸಿರೋದು ನಮ್ಮನ್ನು ಅಂತ ನಮ್ಮ ತಂದೆ ಕೆಲಸದಲ್ಲಿ ನಿಷ್ಠೆ ಯಾವತ್ತೂ ಮೋಸ ಮಾಡಿಲ್ಲ ಯಾವತ್ತೂ ಅದ್ರ ಬಗ್ಗೆ ಪಾಪ ಎಲ್ಲ ರಿಪೋರ್ಟ್ ಬರೆದಿದ್ರು ಅದೊಂದು ಆಗಬಾರ್ದಾಗಿತ್ತು ನಾವೇ ಫೋರ್ಸ್ ಮಾಡಿದ್ವಿ ನಮ್ಮಪ್ಪ ಹೋಗಕ್ಕೆ ಇಷ್ಟ ಇರಲಿಲ್ಲ ನಮ್ಮಪ್ಪ ಎಂಥ ಒಳ್ಳೆ ಅವಕಾಶ ಡೆಲ್ಲಿ ಕರೆದಿದ್ದಾರೆ ಹೋಗಿ ಬರಗೂರವ್ರು ರಾಮಚಂದ್ರಪ್ಪನವರು ಹೇಳಿದ್ರು ಸರ್ ನೀವು ಹೋಗಬೇಕು ನಿಮ್ಮಂಥವ್ರು ಹೋಗದೇ ಇದ್ರೆ ಹೇಗೆ ಓಕೆ ಬರಗೂರು ರಾಮಚಂದ್ರಪ್ಪ ಅವರು ಹೇಳಿದರು ನೀವು ಹೋಗಿ ನೀವು ಇದು ಅವಕಾಶನ ಕಳ್ಕೊಬಾರ್ದು ನೀವು ಅಂತ ನಮ್ಮಅಪ್ಪಗೆ ಇಷ್ಟ ಇರಲಿಲ್ಲ ಯೋ ಹೋಗಿ ಯಾವನೋ ಆಮೇಲೆ ಅಲ್ಲಿ ಗೊತ್ತಿಲ್ಲದಾರೋ ಭಾಷೆ ನಮಗೆ ಸುಮ್ಮನೆ ಯಾಕೆ ಅಂತ ಅಂದರೂ ಕನ್ನಡದ ಇದರಲ್ಲೇ ಇದ್ದರೂ ಅವರು ಪಾಪ ಅವ್ರಿಗೆ ಈ ಒಂದು ಇದು ಇದು ಇದಾಗಿದ್ದು ಕ ಸ ಜನಕ್ಕೆ ಗೊತ್ತಾಗಲಿ ಏನೋಕ್ಕೋಸ್ಕರ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ ಯಾ ಇದರಲ್ಲಿ ಯಾವುದನ್ನು ಶುಗರ್ ಕೋಟಿಂಗ್ ಯಾವುದು ಮಾಡಿಲ್ಲ ನಾನು ಓಕೆ 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 ಸರ್ ನಂಗೆ ತಿಳ್ದಂಗೆ ನಾನು ನಿಮ್ಮ ತಂದೆಯವರು ಹೋದಾಗ ಕೂಡ ಒಂದು ಪೋಸ್ಟ್ ಹಾಕಿದ್ದೆ ಫೇಸ್ಬುಕ್ಕಲ್ಲಿ ಹ್ಞೂ ಸಿ ವಿ ಶಿವಶಂಕರ್ ಅಂತಂದರೆ ನಾವು ತಕ್ಷಣ ಕನ್ನಡ ಕೂವರ ಅಂದ್ಬಿಡ್ತೀವಿ ಹ್ಞೂ ಹೇಳೋದಕ್ಕೆ ಏನು ತುಂಬ ಹೇಳ್ಬೋದು ಆದರೆ ಅವರಿಗೆ ಸಿಗಬೇಕಾದಂಥ ನ್ಯಾಯಯುತವಾದಂಥ ಗೌರವ ಚಿತ್ರರಂಗದ ಸಿಗಲಿಲ್ಲ ಅನ್ನೋ ನನ್ನ ಅನಿಸಿಕೆ ಸರ್ ಅದು ಏನಾಗುತ್ತೆ ಅಂದರೆ ಇದರಲ್ಲಿ ಸ್ವಲ್ಪ ನಾನು ಡಿಫರ್ ಆಗ್ತೀನಿ ಅಂದರೆ ನಮ್ಮ ನ್ಯಾಯಯುತವಾಗಿ ಸಿಗಬೇಕಾಗಿದ್ದು ಸಿಗಲಿಲ್ಲ ನಾನಾ ಕಾರಣಗಳಿರಬಹುದು ನಾನು ಯಾರನ್ನೂ ದೂಷಣೆ ಮಾಡೋದಿಲ್ಲ ಇಲ್ಲಿ ದೂಷಿಸೋಲ್ಲ ಆದರೆ ಅವ್ರಿಗೆ ಜನರ ಪ್ರೀತಿ ಸಿಕ್ತು ಅದನ್ನು ಎಲ್ಲದನ್ನು ಮರೆಸಿಬಿಡ್ತದೆ ಯಾಕೆಂದರೆ ನೋಡಿ ಅವರ ಜೀವಿತ ಅವಧಿಯಲ್ಲಿ ಎಷ್ಟೋ ಸಂಘ ಸಂಸ್ಥೆಗಳು ಕನ್ನಡ ಸಂಘ ಸಂಸ್ಥೆಗಳಿರ್ಬೋದು ಇನ್ಯಾವುದು ಅವ್ರನ್ನ ಕರೆದು ಸನ್ಮಾನ ಮಾಡಿ ಗೌರವಿಸಿ ಅವ್ರಿಗೆ ಹಮ್ಮಿನಿಯ ಸಮರ್ಪಣೆ ಮಾಡಿ ಅಥವಾ ಅವ್ರನ್ನ ತುಂಬ ಮೆರೆಸಿದ್ದಾರೆ ನಾನು ಆ ಒಂದು ದೃಷ್ಟಿನಲ್ಲಿ ನಮ್ಮ ತಂದೆಯವ್ರನ್ನ ಇಷ್ಟು ದಿವಸ ಅವ್ರಿಗೆ ಪೌಷ್ಟಿಕಾಂಶ ಅಂತಂದರೆ ನನ್ನ ತಂದೆ ಇಷ್ಟು ವರ್ಷ ಬದುಕಕ್ಕೆ ಈ ಥರ ಒಂದು ಸಂಘ ಸಂಸ್ಥೆ ಸಮಾಜ ಅವ್ರನ್ನ ತುಂಬ ಚೆನ್ನಾಗಿ ಗೌರವದಿಂದ ನೋಡಿಕೊಂಡಿದೆ ಅದರಲ್ಲಿ ಏನೂ ಇದಿಲ್ಲ ತಪ್ಪು ಮಾಡಿಲ್ಲ ಅವರು ಎಲ್ಲೋ ಚಿತ್ರರಂಗದಲ್ಲಿ ಏನಾಗುತ್ತದೆ ಚಿತ್ರರಂಗದಲ್ಲಿ ಇದು ಓಡೋ ಕುದುರೆ ಅಲ್ವಾ ಸರ್ ಯಾವ ಕುದುರೆ ಚಾಲ್ತಿಯಲ್ಲಿ ಇರುತ್ತೆ ಅದ್ರ ಮೇಲೆ ಎಲ್ಲೋ ಬಾಜಿ ಕಟ್ಟೋದು ಅದ್ರ ಮೇಲೆ ಬಾಜಿ ಕಟ್ತಾರೆ ಆ ಥರನೇ ಒಬ್ಬ ಹಿರಿಯ ವ್ಯಕ್ತಿಯಾಗಿ ಕನ್ನಡ ಚಿತ್ರರಂಗಕ್ಕೆ ಅವರು ಸಲ್ಲಿಸಿರುವ ಸೇವೆ ಇರ್ಬೋದು ಹೌದು ಸೇವೆ ಜೊತೆಗೆ ಅವರು ಇಂಟ್ರೊಡ್ಯೂಸ್ ಮಾಡಿದಂಥ ಸ್ಟಾರು ಸರ್ ಏನಾಗುತ್ತೆ ಅಂದ್ರೆ ನೋಡಿ ಸಲ ನಾವು ನಾನು ಸ್ವಲ್ಪ ಯಾರನ್ನೂ ಇದು ಪಾಯಿಂಟ್ ಆಫ್ ಇದು ಮಾಡಲ್ಲ ಏನಂದ್ರೆ ಆಗಿದೆ ಆಗಿಲ್ಲ ಅಂತ ನಾನು ಹೇಳಲ್ಲ ಎಷ್ಟೋ ಸಲ ಕೆಲಸ ಏನಾಗುತ್ತೆ ಆ ಥರ ಇದ್ದಿದ್ರೆ ಅವರ ಒಂದು ಆ ಒಂದು ಬಾಂಡಿಂಗ್ ಇರ್ಬೋದು ಇವಾಗ ಉದಾಹರಣೆ ನಮ್ಮ ಬ್ರದರ್ ಒಂದು ಮಾತು ಹೇಳಿದ್ರು ದರ್ಶನ್ ತೂಗುದೀಪ ಬಂದು ನಮ್ಮ ಸಿಡಿ ಬಿಡುಗಡೆ ಮಾಡಿದ್ರು ಅಂತ ಅದಕ್ಕೆ ಫೋಟೋ ಕೂಡ ಯಾತಿಕೆ ಯಾತಿಕೆ ಅಂದ್ರೆ ನೋಡಿ ತೂಗುದೀಪ ಶ್ರೀನಿವಾಸ್ ಅವ್ರನ್ನ ಫಸ್ಟ್ ನಮ್ಮ ತಂದೆ ಇಂಟ್ರೊಡ್ಯೂಸ್ ಮಾಡಿದ್ದು ಮನೆ ಕಟ್ಟಿ ನೋಡು ಚಿತ್ರದಲ್ಲಿ ಓಕೆ ಈಗ ತೂಗುದೀಪ ಶ್ರೀನಿವಾಸ್ ಅವರು ಮಾತುಗಾದ್ರು ಮನೆಯಲ್ಲಿ ಹೇಳೇ ಇರ್ತಾರೆ ಅಯ್ಯೋ ಶಿವಶಂಕರ್ ಅವರು ನನ್ನ ಮುಂದೆ ತಂದ್ರು ಅಂತ ಅವ್ರ ಹೆಂಡತಿ ಹತ್ರನವರು ಅಥವಾ ದರ್ಶನ್ ಅವರು ಅಥವಾ ಅವ್ರ ಕುಟುಂಬರ ಹತ್ರ ಮಾತಾಡಿರ್ತಾರೆ ಅವ್ರ ತಲೆಯಲ್ಲಿ ಇದೇ ಇರುತ್ತೆ ಆ ಒಂದು ವಿಶ್ವಾಸ ಏನಿದೆ ಆ ವಿಶ್ವಾಸಕ್ಕೆ ಅವರು ಖಂಡಿತ ರೆಸ್ಪಾಂಡ್ ಮಾಡಿದ್ರು ಅದೇ ರೀತಿ ಎಲ್ಲರೂ ಮಾಡಿರ್ತಾರೆ ಆದ್ರೆ ಏನಂದ್ರೆ ಎಲ್ಲರೂ ಅವರವರ ಒಂದು ಕಾಲ ಒಂದು ಇದರಲ್ಲಿ ಪರಿಸ್ಥಿತಿನಲ್ಲಿ ಇದ್ದಾಗ ಏನಾಯ್ತು ಅನ್ನೋದು ನಮ್ಗೆ ಗೊತ್ತಾಗಲ್ಲ ಸರ್ ನಮ್ಮ ತಂದೆ ಇವಾಗ ಸತ್ತಾಗ್ಲೂ ಕೂಡ ನಮ್ಮ ತಂದೆ ಸತ್ತಾಗ್ಲೂ ಕನ್ನಡ ಚಿತ್ರರಂಗದಿಂದ ಬೇರೆಳೆ ಎಣಿಕೆಯಷ್ಟು ಜನ ಮಾತ್ರ ಬಂದ್ರು ಬೇರೆಳೆ ಎಣಿಕೆ ಜಸ್ಟ್ ನಾನು ಯಾರನ್ನೂ ಏನು ಅಂತ ಹೇಳೋದಿಲ್ಲ ಯಾಕೆಂದ್ರೆ ಸಂದರ್ಭಗಳು ಇರುತ್ತೋ ನಮಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಖುಷಿಯಾಗಿದ್ದರು ಖುಷಿಯಾಗಿದ್ರು ಮೇಲೂ ಕಂಪ್ಲೇಂಟ್ ಮಾಡಿಲ್ಲ ಅವರು ಅವ್ರನ್ನಷ್ಟು ಸಂತೋಷವಾಗಿದ್ರು ಅಂದ್ರೆ ಅಷ್ಟು ಸಂತೋಷವಾಗಿದ್ರು ಅದು ಬಹಳ ಮುಖ್ಯ ಅಂತ ನನ್ನ ಅಭಿಪ್ರಾಯ ಇದು ತಕ್ಷಣ ಅದಕ್ಕೆ ನಮಗೆ ವಿಚಾರ ಗೊತ್ತಾಗ್ತಿದ್ದಂಗೆ ಇಮಿಡಿಯೇಟ್ ಆಗಿ ಎರಡ್ ಎಪಿಸೋಡ್ ನಾನು ಹೌದೌದು ಒಂದು ಶ್ರೀಧರ್ ಮೂರ್ತಿ ಅವರು ಕೂಡ ಮಾಡಿದ್ರು ಒಂದು ಮಂಜುನಾಥ್ ಅವರು ಕೂಡ ಮಾಡಿದ್ರು ಸೊ ಏನು ಅಂತಂದ್ರೆ ಈ ಟೈಮಲ್ಲಿ ಅವ್ರು ಏನು ಮಾಡಿದ್ದಾರೆ ಅನ್ನೋದು ಜನಕ್ಕೆ ತಿಳಿಸಬೇಕಲ್ಲ ಸುಮ್ಮನೆ ಕನ್ನಡ ಅವರ ಕನ್ನಡ ಬಗ್ಗೆ ಪ್ರೀತಿ ಇಷ್ಟೇ ಹೇಳಿದ್ರೆ ಸಾಲಲ್ಲ ಅವ್ರು ಏನು ಮಾಡಿದರೆ ಏನಕ್ಕೆ ಅವರು ಮಹತ್ವ ಪಡ್ಕೊಂಡಿದ್ದಾರೆ ಇಂಡಸ್ಟ್ರಿನಲ್ಲಿ ಅವರ ವೈಶಿಷ್ಟ್ಯ ಏನು ಅನ್ನೋದನ್ನ ತಿಳಿಸಬೇಕಲ್ಲ ಆ ಕಾರಣಕ್ಕೆ ಇಮಿಡಿಯೇಟ್ ಆಗಿ ನಾವು ಎರಡು ಎಪಿಸೋಡ್ ಮಾಡಿದ್ವಿ ನಾವು ಹೌದೌದು ನಾನ್ ನೋಡದೆ ನೋಡ್ದೆ ಆಮೇಲೆ ಅವ್ರಿಗೆ ಒಬ್ಬ ಬರೀ ಸಿನಿಮಾ ಒಂದು ಕ್ಷೇತ್ರದಲ್ಲಿ ಮಾತ್ರ ಅವರು ಇದಾಗಿರ್ಲಿಲ್ಲ ತಮ್ಮನ್ನ ತೊಡಸ್ಕೊಂಡಿರ್ಲಿಲ್ಲ ಸಾಹಿತ್ಯ ರಚನೆ ಸಿಡಿಗಳು ಮಾಡಿದ್ದಾರೆ ಶಿವಕುಮಾರಸ್ವಾಮಿ ಅವ್ರ ಮೇಲೆ ಸಿಡಿ ಅಂತ ಒಳ್ಳೊಳ್ಳೆ ಹಾಡುಗಳು ಬರೆದಿದ್ದಾರೆ ಅದನ್ನ ಅಬ್ದುಲ್ ಕಲಾಂ ಅವರು ಬಂದು ಮಾಡಿದ್ರು ಅದನ್ನ ಉದ್ಘಾಟನೆ ಮಾಡಿದ್ರು ಅವ್ರ ಮೇಲೆ ಒಳ್ಳೆ ಸಿಡಿ ಬರ್ದಿದ್ದಾರೆ ಹಾಡುಗಳೆಲ್ಲ ಬರೆದ್ರು ಇದೇ ತರದ ಭಕ್ತಿ ಗೀತೆಗಳು ಆಮೇಲೆ ನಾಟಕಗಳು ರೇಡಿಯೋ ನಾಟಕಗಳು ಆಮೇಲೆ ಪುಸ್ತಕಗಳು ಎಲ್ಲ ಹುಣಸು ಕೃಷ್ಣಮೂರ್ತಿ ಅವ್ರ ಬಗ್ಗೆ ಒಂದು ಪುಸ್ತಕ ಅಭಯ್ ನಾಡೋರ್ಗೊಂದು ಪುಸ್ತಕ ಆಮೇಲೆ ಸುಮಾರು ಪುಸ್ತಕಗಳನ್ನ ಬರೆದಿದ್ದಾರೆ ಕನ್ನಡ ಹೋರಾಟಗಳಲ್ಲಿ ತೊಡಸ್ಕೊಂಡಿದ್ದಾರೆ ವಾಟಾಳ್ ನಾಗರಾಜ್ ಅವರ ಜೊತೆಯಿಂದ ಅವರು ಕೂಡ ವಾಟಾಳ್ ನಾಗರಾಜ್ ಅವರು ಬಹಳ ದೊಡ್ಡ ವ್ಯಕ್ತಿ ಅವರು ನಮ್ಮ ತಂದೆಗೆ ಬಹಳ ಬಹಳ ಸಪೋರ್ಟ್ ಮಾಡಿದಂಥ ಮಹಾನ್ ವ್ಯಕ್ತಿ ಆತ ಅವ್ರ ಜೊತೆ ತೊಡಗಿಸ್ಕೊಂಡಿದ್ರು ಈ ತರ ಬಹುಮುಖ ಪ್ರತಿಭೆ ಅವರು ಈ ಬರೀ ಸಿನಿಮಾ ರಂಗಕ್ಕೆ ಸೀಮಿತವಾಗಿ ಇರಲಿಲ್ಲ ಯಾಕಂದ್ರೆ ಅವ್ರು ಯಾವುದನ್ನು ಎಕ್ಸ್ಪೆಕ್ಟ್ ಮಾಡ್ತಿರ್ಲಿಲ್ಲ ಯಾವುದನ್ನು ಬರುತ್ತೆ ಅವರು ಎಲ್ಲಾದ್ರಲ್ಲೂ ತಮ್ಮ ಆಮೇಲೆ ಇದೊಂದು ಮುಖ್ಯವಾಗಿ ಹೇಳಬೇಕು ವಿಡಿಯೋ ಚಿತ್ರಗಳನ್ನ ಮಾಡು ಮೂರು ವಿಡಿಯೋ ಚಿತ್ರಗಳನ್ನ ಮಾಡಿದ್ರು ಅವಾಗ ಎಳೆಯರ ಗೆಲುವು ಬೆಳಕು ಮೂಡಿತು ಮತ್ತೆ ಅಸಾಧ್ಯರು ಅಂತ ಎಳೆಯರ ಗೆಲುವು ಚಿತ್ರ ಪ್ರಪ್ರಥಮ ಚಿತ್ರ ಸೆನ್ಸಾರ್ ಬಂದಿದ್ದು ವಿಡಿಯೋ ಚಿತ್ರವಾಗಿ ಸೆನ್ಸಾರ್ ಮಂಡಳಿ ಯಾಕೆ ಆಯ್ತು ಅಂದ್ರೆ ಬೆಂಗಳೂರಿನಲ್ಲಿ ಒಂದು ಸರ್ಕಸ್ ದೂರ ಅಂತ ಆದಾಗ ಮಕ್ಕಳೆಲ್ಲ ಸತ್ತೋಗ್ಬಿಟ್ರು ಎಲ್ಲಿ ಸ್ಕೂಲ್ ಇಂದ ಕರ್ಕೊಂಡು ಹೋಗಿದ್ದು ಅವಾಗ ನಮ್ಮ ತಂದೆ ಒಂದು ಯೋಚನೆ ಮಾಡಿದ್ರು ಯಾತಕ್ಕೆ ಮಕ್ಕಳು ಮಕ್ಕಳನ್ನ ಕರ್ಕೊಂಡೋಗಿ ಸ್ಕೂಲಿಗೆ ಇಲ್ಲಿ ಸ್ಕೂಲಿಂದ ಸತ್ತ ಎಷ್ಟೋ ಜನ ಹುಚ್ಚರಾಗ್ಬಿಟ್ರು ಮೇಸ್ಟರ್ಗಳು ಇವೋ ನನ್ನ ಕೈಯಿಂದ ಇಷ್ಟೊಂದು ಮಕ್ಕಳನ್ನ ಸಾಯಿಸ್ಬಿಟ್ಟು ಬದುಕು ಬರ್ಕಿರೋರು ಇವೆಲ್ಲ ನೋಡಿದಾಗ ನಾವು ಅವತ್ತು ಹೋಗಬೇಕಾಗಿತ್ತು ಬಟ್ ಏನೋ ಆದ್ವಿ ಅವೆಲ್ಲ ಆದಾಗ ನಮ್ಮ ತಂದೆಗೆ ಒಂದು ಹೊಳೆದಿದ್ದೇನು ಅಂದರೆ ಕೂತ್ ಕಡೆ ಮನೋರಂಜನೆ ಇರಬೇಕು ಅಂತ ಇವತ್ತಿನ ದಿವಸ ಮೊಬೈಲ್ ಇದೆ ಅವತ್ತಿನ ದಿವಸ ಮೊಬೈಲ್ ಆಲೋಚನೆ ಕೂಡ ಇರಲಿಲ್ಲ ಹೌದೌದು ನಮ್ಮ ತಂದೆ ಏನು ಮಾಡಿದ್ರು ಈ ತರ ಒಂದು ಚಿತ್ರವನ್ನು ನಿಮ್ಮ ಅಲ್ಲಿ ಅಮೃತ ಫಿಲಮ್ ಸೆಂಟರ್ ಅಂತ ಒಂದು ಆ್ಯಕ್ಟಿಂಗ್ ಸ್ಕೂಲ್ನ ದಾವಣಗೆರೆಯಲ್ಲಿ ಓಪನ್ ಮಾಡ್ತಾರೆ ದಾವಣಗೆರೆಯಲ್ಲಿ ಪ್ರತಿ ವಾರ ಶನಿವಾರ ಭಾನುವಾರ ಅಲ್ಲಿರ್ತಿದ್ರು ಅಲ್ಲಿರೋ ಮಕ್ಕಳಿಗೆಲ್ಲ ತರಬೇತಿ ಮಾಡಿ ಅಲ್ಲಿರೋ ಮಕ್ಕಳನ್ನ ಒಂದು ಒಂದು ವೀಡಿಯೋ ಫಿಲಮ್ ತೆಗೆದು ಆ ಪ್ರತಿಭೆಯನ್ನು ಎಳಿಯರು ಗೆಲ್ಲುವಂಥ ಒಂದು ಸಿನಿಮಾ ಮಾಡಿ ಆ ಎಳಿಯರು ಗೆಲ್ಲುವ ಸಿನಿಮಾನ ಅಂದರೆ ವೀಡಿಯೋ ಸಿನಿಮಾನ ಅಲ್ಲಿ ಪಾರ್ಲರ್ಗಳು ಜಾಸ್ತಿ ಇತ್ತು ಇತ್ತವಾಗ ದಾವಣಗೆರೆಯಲ್ಲಿ ಸಿಕ್ಕಾಪಡೆ ವೀಡಿಯೋ ಪಾರ್ಲರ್ ಇತ್ತು ಓಕೆ ಸೊ ಅವರು ಅಲ್ಲಿ ಇದನ್ನು ಪ್ರತಿಭೆಗಳನ್ನು ಹುಡುಕಿ ಸೆನ್ಸಾರ್ ಮಾಡಿ ಆಮೇಲೆ ಸ್ಕೂಲ್ಗಳಿಗೆ ಹಾಕಕ್ಕೆ ಶುರು ಮಾಡಿದ್ರು ಸ್ಕೂಲ್ಗಳಿಗೆ ಹಾಕಿ ಆಮೇಲೆ ನಮ್ಗೆ ನಮ್ಗೆ ಆದಾಯ ಬರಬೇಕಲ್ಲ ಒಂದು ಈ ಥರ ಒಂದು ಅದರಲ್ಲೂ ಆದಾಯ ಬರ್ತಾ ಇತ್ತು ನಮಗೆ ಸ್ವಲ್ಪ ನಾವಾಗ ಟಿ ವಿ ಬಾಡಿಗೆ ಕೊಡ್ತಾಯಿದ್ರು ವಿ ಸಿ ಆರ್ ಬಾಡಿಗೆ ಕೊಡೋದ್ರು ನಿಮ್ಗೆಲ್ಲ ಗೊತ್ತಿದೆ ಆವಾಗ ಅವಾಗ ಸೊ ಅದನ್ನು ಮಾಡಿಕೊಂಡು ಅದನ್ನು ನಮ್ಮ ತಾಯಿ ಪಪ್ಪ ಸ್ಕೂಲ್ಗಳಿಗೆಲ್ಲ ಹೋಗಿ ಸಿನಿಮಾ ಹಾಕಿ ನಾ ಆ ಥರ ಎಲ್ಲ ಮಾಡ್ಕೊಂಬಂದರು ಆಮೇಲೆ ಇವತ್ತಿನ ನಮ್ಮ ಯಾರೋ ಜಮೀರ್ ಅಹಮದ್ ಇದಾರಲ್ಲ ಹೌದು ಆ ಒಂದು ಅಸಾಧ್ಯರ ಅನ್ನೋ ಸಿನಿಮಾದಲ್ಲಿ ಒಂದ್ ಸಾಟಲ್ ಮಾಡಿದ್ದಾರೆ ಅವರು ಇದು ಏಟಿ ಏಟ್ ಕಾಪಿ ಸಿಗುತ್ತಾ ಇದೆಯಾ ನಾನು ಹುಡುಕ್ಬೇಕು ನನಗೆ ಇವಾಗ ಅದೇ ನನ್ನ ಕೆಲಸ ಏನಾಗಿದೆ ಅಂದ್ರೆ ಮನೆಯಲ್ಲಿ ಅಪೂರ್ಣವಾಗಿರ್ತಕ್ಕಂಥ ಅನೇಕವಾದಂಥ ಬರಹಗಳಿದೆ ಮತ್ತು ಕೆಲವು ತುಣುಕುಗಳಿದೆ ಅದನ್ನೆಲ್ಲ ನಾನು ಸಂಗ್ರಹ ಸಪರೇಟ್ ಮಾಡ್ತಾ ಕೂತಿದ್ದೀನಿ ಇವಾಗ ನಾನು ನನ್ನ ಕೆಲಸನೇ ಇದೆ ಯಾಕಂದ್ರೆ

ಪ್ರೀತ್ ಅವ್ರಿಗೆ ಅವ್ರಿಗೆ ಪ್ರತಿಯೊಂದು ಇಷ್ಟುದ ಪೀಸ್ ಕೂಡ ಬಹಳ ಮುಖ್ಯ ಅವ್ರಿಗೆ ಇಷ್ಟುದ ಪೀಸ್ ಕೂಡ ಬಹಳ ಮುಖ್ಯ ಅದ್ರಲ್ಲೂ ಅಷ್ಟೇ ಕನ್ನಡ ಏನೋ ಬರೆದ ಕನ್ನಡ ಸರ್ ನಾನು ಮುಖಸ್ಥುತಿಗೆ ಹೇಳಲ್ಲ ಕನ್ನಡ ನೂರಕ್ಕೆ ನೂರಷ್ಟು ಅಭಿಮಾನಿ ಇದ್ದ ಅಭಿಮಾನ ಇರತಕ್ಕಂಥ ವ್ಯಕ್ತಿ ಅಂದ್ರೆ ನಮ್ಮಪ್ಪ ಯಾಕಂದ್ರೆ ಅದರಲ್ಲಿ ಏನು ಮೋಸ ಇಲ್ಲ ಅಷ್ಟು ಕನ್ನಡನ ಪ್ರೀತ್ ಮುಲಾಜೆ ಇಲ್ಲ